ಮತ್ತು ನಾವು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಲ್ಯಾಬೊರೇಟರಿ ಒಳಗಡೆ ಯಾವ ತರ ರೆಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲ್ಯಾಬ್ ಒಳಗಡೆ ಬೇರಿಯಂ ಪೆರಾಕ್ಸೈಡ್ ತಗೊಂಡ ಐಸ್ ಕೋಲ್ಡ್ ಇರುವಂತಹ ಸಲ್ಫೂರಿಕ್ ಆಸಿಡ್ ಒಳಗಡೆ ಆಡ್ ಮಾಡ್ತಾ ಹೋಗ್ತೀವಿ. ಇದು ಯಾವ ತರ ಆಡ್ ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ಕಾನ್ಸ್ಟೆಂಟ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಜೊತೆಗೆ ಆಡ್ ಮಾಡ್ತಾನೆ ಇರಬೇಕು. ಸೊ ಈ ಆಡ್ ಮಾಡ್ಕೊಂಡು ಹೋದಂಗ ಹೋದಂಗ ಸೊ ನಮ್ಗೆ ಏನಾಗ್ತಪ್ಪ ಅಂದ್ರೆ ಏಳು ಪ್ರಾಡಕ್ಟ್ಗಳು ಸಿಗ್ತಾವ. ಆ ಏಳು ಪ್ರಾಡಕ್ಟ್ಗಳು ಯಾವ್ದು ಅಂತಂದ್ರೆ ಒಂದು ಬೇರಿಯಂ ಸಲ್ಫೇಟ್, ಇನ್ನೊಂದು ಹೈಡ್ರೋಜನ್ ಪೆರಾಕ್ಸೈಡ್ ಸೊಲ್ಯೂಷನ್. ನಮಗ್ ಬೇಕಾಗಿರೋದು ಡೈಲ್ಯೂಟ್ ಸೊಲ್ಯೂಷನ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ಅದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಿಲ್ಟ್ರೇಷನ್ ಮಾಡಿ ಸಪರೇಟ್ ಮಾಡ್ಕೊಂತೀವಿ. ಸೊ ಈ ಫಿಲ್ಟ್ರೇಷನ್ ಮಾಡಿದ ಮೇಲೆ ನಮ್ಗೆ ಸಿಕ್ಕಿರೋದು ಡೈಲ್ಯೂಟ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಈ ಒಂದು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ನಾವು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ನಾವು ಒಂದಷ್ಟು ಸ್ಟೆಪ್ ಗಳನ್ನ ಫಾಲೋ ಮಾಡ್ತೀವಿ. ಆ ಒಂದೇ ಸ್ಟೆಪ್ ಒಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಡೈಲ್ಯೂಟ್ ಆಗಿರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಇವಾಪರೇಷನ್ ಮಾಡ್ಕೊಂತೀವಿ. ಇವಾಪರೇಷನ್ ಅಂತಂದ್ರೆ ನೀರನ್ನ ಆವಿಗೊಳಿಸುವಿಕೆ. ಸೊ ಇದರಲ್ಲಿ 70 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಒಳಗಡೆ ಈ ಒಂದು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಕಾಯಿಸಿದಾಗ ನಮಗೆ 45% ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ದೊರೆತೈತಿ. ಈ 45 ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಸೆಕೆಂಡ್ ಸ್ಟೆಪ್ ಒಳಗಡೆ ನಾವು ಡಿಸ್ಟಿಲೇಷನ್ ವಿಧಾನದಿಂದ ಮತ್ತೆ ನಾವು ಸಂಸ್ಕರಣೆ ಮಾಡ್ಕೊಂತೀವಿ. ಈ ಡಿಸ್ಟಿಲೇಷನ್ ಒಳಗಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಡಿಮೆ ತಾಪ 58 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕಡಿಮೆ ಪ್ರೆಷರ್ 15 mmHg ಒಳಗಡೆ ಪ್ರೆಷರ್ ಒಳಗಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಒಳಪಡಿಸಿದಾಗ ನಮಗೆ ಸಿಗುವುದು 99% ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್. ಈ ಒಂದು 99 ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಥರ್ಡ್ ಸ್ಟೆಪ್ ಮೂರನೇ ಸ್ಟೆಪ್ ಒಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೂಲ್ ಮಾಡ್ತೀವಿ, ತಂಪುಗೊಳಿಸ್ತೀವಿ -10 ಡಿಗ್ರಿ ಸೆಲ್ಸಿಯಸ್ ಒಳಗಡೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ವಸ್ತುವಿನ ಜೊತೆಗೆ ನಾವು ತಂಪುಗೊಳಿಸಿದಾಗ ನಮಗೆ 100% ಇರುವಂತಹ ಪ್ಯೂರ್ ಆದಂತ ಶುದ್ಧವಾದಂತಹ ಹೈಡ್ರೋಜನ್ ಪೆರಾಕ್ಸೈಡ್ ದೊರೆಯುತ್ತದೆ.